ಹೊಸಪೇಟೆಯಲ್ಲಿ ನ್ಯಾಯವಾದಿ ತಾರಹಳ್ಳಿ ವೆಂಕಟೇಶ್ ಅವರ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ಲಿಂಗಸೂರು ತಾಲೂಕು ವಕೀಲರ ಸಂಘದ ನೇತೃತ್ವದಲ್ಲಿ ವಕೀಲರು ಸೋಮವಾರ ಕಲಾಪ ಬಹಿಷ್ಕಾರ ಮಾಡಿದರು. ಹೊಸಪೇಟೆ ನ್ಯಾಯಾಲಯದ ಆವರಣದಲ್ಲಿ ವಕೀಲರಾದ ತಾರಹಳ್ಳಿ ವೆಂಕಟೇಶ್ ಅವರ ಮೇಲೆ ಹಲ್ಲೆ ನಡೆದಿರುವುದು ಖಂಡನೀಯ. ಹಲ್ಲೆ ನಡೆಸಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ವಕೀಲರಿಗೆ ಸೂಕ್ತ ಭದ್ರತೆಯ ಜಾರಿಗೆ ತರುವ ಉದ್ದೇಶದಿಂದ ವಕೀಲರ ಹಿತರಕ್ಷಣಾ ಕಾಯ್ದೆ ಜಾರಿಗೆ ಗೊಳಿಸಬೇಕು ಎಂದು ಒತ್ತಾಯಿಸಿ ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ದೂರ ಉಳಿಯುವ ಮೂಲಕ ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಜಂಬಣ್ಣ ಮಂಚಾಲಿ, ಪದಾಧಿಕಾರಿಗಳಾದ ಪ್ರಹ್ಲಾದ್ ದಿಗ್ಗಾವಿ, ಬಸವರಾಜ್ ಹೊಸೂರು, ವೀರೇಶ್ ಸ್ಥಾವರಮಠ, ಕೃಷ್ಣ ನಾಯಕ್, ಹಿರಿಯ ವಕೀಲರಾದ ಮಹಾಲಿಂಗಪ್ಪ ಪಾಟೀಲ್, ಮುದುಕಪ್ಪ, ಮಾನಪ್ಪ ನಾಯಕ್, ಕುಪ್ಪಣ್ಣ ಮಾಣಿಕ್, ಸೂರ್ಯಚಂದ್ರ ಉಪ್ಪಾರ್, ಅಮರೇಶ್ ಹಾಗೂ ಇನ್ನಿತರರು ಇದ್ದರು.